ನಮಸ್ಕಾರ ಸ್ನೇಹಿತರೆ ಈ ಭೂಮಿಯ ಮೇಲೆ 750 ಕೋಟಿ ಜನರು ಇದ್ದರೂ ಕೂಡ ಪ್ರತಿಯೊಬ್ಬರು ಒಬ್ಬರಿಗಿಂತ ಒಬ್ಬರು ಭಿನ್ನರಾಗಿದ್ದಾರೆ ಎಲ್ಲರಿಗೂ ಕೈ ಕಾಲು ಮೂಗು ತಲೆ ಹೊಟ್ಟೆ ಇದ್ದರೂ ಕೂಡ ಅವರ ಮಾತನಾಡುವ ರೀತಿ ಅವರ ಗುಣ ಅವರ ಸ್ವಭಾವ ಅವರ ದೃಷ್ಟಿ ಎಲ್ಲವೂ ಬೇರೆ ಬೇರೆಯಾಗಿರುತ್ತದೆ ಹಾಗೆಯೇ ಆ ಮನುಷ್ಯನ ದೇಹದ ಭಾಗಗಳು ಕೂಡ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಕಂಡು ಬರುತ್ತದೆ ಇದರ ಜೊತೆಗೆ ಮನುಷ್ಯನ ದೇಹದ ಮೇಲೆ ಮಚ್ಚೆಗಳು ಕೂಡ ಇರುತ್ತವೆ ಆದರೆ ಈ ಮಚ್ಚೆಗಳನ್ನು ನೋಡಿ ಇದು ನಮ್ಮ ಅಂದವನ್ನು ಕೆಡಿಸುತ್ತದೆ ಎಂದು ಕೆಲವರು ಮುಜುಗರಕ್ಕೆ ಒಳಗಾಗುತ್ತಾರೆ ಆದರೆ ಈ ಮಚ್ಚೆಗಳು ಎಂಬುದು ಕೆಲವರಿಗೆ ಹುಟ್ಟಿದ ನಂತರ ಬರುತ್ತದೆ ಆದರೆ ಕೆಲವರಿಗೆ ಮಚ್ಚೆಗಳು ವಂಶಪಾರಂಪರಿಕವಾಗಿ ಬರುತ್ತವೆ ಮನುಷ್ಯನ ದೇಹದ ಹಲವಾರು ಭಾಗಗಳಲ್ಲಿ ಈ ಮಚ್ಚೆಗಳು ಕಾಣುತ್ತವೆ ಕೆಲವರಿಗೆ ಮುಖದ ಮೇಲೆ ಇದ್ದರೆ ಇನ್ನು ಕೆಲವು ಕೈಯಲ್ಲೋ ಕಾಲಲ್ಲೋ ಇರುತ್ತವೆ ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ಭಾಗದಲ್ಲಿ ಮಚ್ಚೆಗಳು ಇರುವುದು ಸರ್ವೇ ಸಾಮಾನ್ಯ ಹಾಗೂ ಇದ್ದೇ ಇರುತ್ತವೆ ಆದರೆ ಮನುಷ್ಯನ ದೇಹದ ಯಾವ ಭಾಗದಲ್ಲಿ ಮಚ್ಚೆಗಳು ಇದ್ದರೆ ಅದರ ಅರ್ಥ ಏನು ಎಂಬುದನ್ನ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಬನ್ನಿ ಸ್ನೇಹಿತರೆ ಈ ಮಚ್ಚೆಗಳ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ಸಂಪೂರ್ಣವಾದಂತ ಮಾಹಿತಿಯನ್ನ ಕೊಡಕ್ಕೆ ಹೋಗ್ತಾ ಇದ್ದೀನಿ ಒಂದು ವೇಳೆ ನೀವು ಈ ಚಾನೆಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಮಚ್ಚೆಗಳು ಮಚ್ಚೆಗಳು ಪಾದದಲ್ಲಿ ಚಿಕ್ಕದಾಗಿ ಕಪ್ಪು ಬಟ್ಟು ಇದ್ದರೆ ಆ ವ್ಯಕ್ತಿ ಹೆಚ್ಚು ಹೆಚ್ಚು ಪ್ರವಾಸ ಮಾಡುತ್ತಾನೆ ಎಂದರ್ಥ ಹಾಗೆಯೇ ಮನುಷ್ಯನ ಬಲಗೈ ಮೇಲೆ ಮಚ್ಚೆ ಇದ್ದರೆ ಅದು ಶುಭವಾಗುತ್ತದೆ ಎಂದರ್ಥ ಹಾಗೆಯೇ ಎಡಗೈನ ಅಂಗೈ ಮೇಲೆ ಮಚ್ಚೆ ಇದ್ದರೆ ಅವರು ಹಣವನ್ನು ಹೆಚ್ಚು ಹೆಚ್ಚು ಉಡಾಯಿಸುತ್ತಾರೆ ಎಂದರ್ಥ ಹಾಗೆಯೇ ತಲೆಯ ಬಲಭಾಗದಲ್ಲಿ ಮಚ್ಚೆ ಇದ್ದರೆ ಅವರು ಸಮಾಜದಲ್ಲಿ ಪ್ರತಿಷ್ಠಿತ ಸ್ಥಾನಮಾನದಲ್ಲಿ ಬೆಳೆಯುತ್ತಾರೆ ಎಂದು ಅರ್ಥ ಕೈಯಲ್ಲಿ ಕಡುಕೆಂಪು ಬಣ್ಣದ ಮಚ್ಚೆ ಇದ್ದರೆ ಅವರ ಕೌಶಲ್ಯ ಅಥವಾ ಅದೃಷ್ಟ ಚೆನ್ನಾಗಿರುತ್ತದೆ ಎಂದರ್ಥ ಮನುಷ್ಯನ ಬೆನ್ನಲ್ಲಿ ಮಚ್ಚೆ ಇದ್ದರೆ ಅವರು ಜೀವನದಲ್ಲಿ ಬರೀ ಬೇರೆ ಬೇರೆ ರೀತಿಯ ಹೊರೆಗಳನ್ನು ಹೊರುತ್ತಾ ಸಂಪೂರ್ಣವಾಗಿ ಜೀವನ ಕಳೆಯುತ್ತಾರೆ ಎಂದರ್ಥ ಮನುಷ್ಯನ ಬೆನ್ನಲ್ಲಿ ಮಚ್ಚೆ ಇದ್ದರೆ ಅವರು ತಮ್ಮ ಭಾರವಲ್ಲದೆ ಬೇರೆಯವರ ಭಾರವನ್ನು ಕೂಡ ಹೊತ್ತಿಕೊಳ್ಳುತ್ತಾರೆ ಎಂದರ್ಥ ದೇಹದ ಮುಂಭಾಗದಲ್ಲಿ ಮಚ್ಚೆ ಇದ್ದರೆ ಅವರು ಯಶಸ್ಸನ್ನು ಹೆಚ್ಚು ಆಕರ್ಷಿಸುತ್ತಾರೆ ಎಂದರ್ಥ ಎರಡು ಭುಜಗಳ ಮಧ್ಯೆ ಮಚ್ಚೆ ಇದ್ದರೆ ಅವರು ಯಾವಾಗಲೂ ಪರೋಪಕಾರಿ ಉದಾರಿಗಳೇ ಆಗಿರುತ್ತಾರೆ ಎಂದರ್ಥ ಮೂಗಿನ ಬಲಭಾಗದಲ್ಲಿ ಮಚ್ಚೆ ಇದ್ದರೆ ಅವರಿಗೆ ಧನ ಸಂಪತ್ತು ಹೆಚ್ಚುತ್ತದೆ ಎಂದರ್ಥ ಹಾಗೆಯೇ ಮೂಗಿನ ಎಡಭಾಗದಲ್ಲಿ ಮಚ್ಚೆ ಇದ್ದವರು ಪರಿಶ್ರಮಿಗಳು ಮತ್ತು ಸಫಲತೆಯನ್ನು ಅನುಭವಿಸುತ್ತಾರೆ ಎಂಬುದು ಸಾರುತ್ತದೆ ಬೆನ್ನಿನ ಬಲಭಾಗದಲ್ಲಿ ಮಚ್ಚೆ ಇದ್ದರೆ ಅದು ಅವರ ಅದೃಷ್ಟದ ಹಾದಿಯನ್ನು ತೋರಿಸುತ್ತದೆ ಹಾಗೆ ಅವರು ಒಳ್ಳೆಯ ಸಾಧನೆಯನ್ನು ಮಾಡುತ್ತಾರೆ ಎಂದು ಅರ್ಥ ಸೂಚಿಸುತ್ತದೆ ಎಡಗಲ್ಲದ ಮೇಲೆ ಮಚ್ಚೆ ಇರುವವರಿಗೆ ಗೃಹಸ್ಥ ಜೀವನದಲ್ಲಿ ಹಣದ ಅಭಾವ ಇರುತ್ತದೆ ಎಂದರ್ಥ ಗದ್ದದ ಮೇಲೆ ಮಚ್ಚೆ ಇರುವವರು ಸದಾ ಆರೋಗ್ಯವಂತರಾಗಿರುತ್ತಾರೆ ಹಾಗೂ ಬೇರೆಯವರ ಬಗ್ಗೆ ಒಳ್ಳೆಯದನ್ನೇ ಬಯಸುತ್ತಾರೆ ಎಂದರ್ಥ ಕಂಠ ಅಂದರೆ ನಾಲಿಗೆಯ ಮೇಲೆ ಮಚ್ಚೆ ಇರುವವರು ಸದಾ ಚಾಣಾಕ್ಷರಾಗಿರುತ್ತಾರೆ ಎಂದು ಹೇಳುತ್ತದೆ ಕಾರಣ ಚಾಣಕ್ಯರಿಗೂ ಕೂಡ ನಾಲಿಗೆಯ ಮೇಲೆ ಮಚ್ಚೆ ಇತ್ತಂತೆ ಬಲಭಾಗದ ತೊಡೆಯ ಮೇಲೆ ಮಚ್ಚೆ ಇದ್ದರೆ ಅವರು ಅದೃಷ್ಟರೆಂದು ಸೂಚಿಸುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಮನುಷ್ಯನ ದೇಹದ ಭಾಗದಲ್ಲಿ ಇರುವ ಚಿಕ್ಕ ಪುಟ್ಟ ಮಚ್ಚೆಗಳು ಎಷ್ಟೆಲ್ಲ ಅರ್ಥವನ್ನು ಸೂಚಿಸುತ್ತವೆ ಎಂದು ಮಚ್ಚೆಗಳು ಇದೆ ಎಂದು ಬೇಸರ ಮಾಡಿಕೊಳ್ಳಬೇಡಿ ಅವು ನಿಮ್ಮ ಅದೃಷ್ಟವನ್ನ ದುರಾದೃಷ್ಟವನ್ನ ಹಾಗೂ ಜೀವನದ ದಾರಿಯನ್ನು ಕೂಡ ತೋರಿಸುತ್ತವೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ ಸ್ನೇಹಿತರೆ ಇಂಥ ಹಲವಾರು ವಿಷಯಗಳನ್ನು ಮುಂದಿನ ವಿಡಿಯೋದಲ್ಲಿ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ ಟೇಕ್ ಕೇರ್